ನಾವೆಲ್ಲರೂ ಕೂಡ ಇವತ್ತು ವಿಚಾರ ಮಾಡಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂತ ಸಂವಿಧಾನ ಬೇಕಾ ಬೇಡವ? ಬೇಕು ಅನ್ನೋದಾದ್ರೆ ಆರ್ ಎಸ್ ಎಸ್ ಅನ್ನ ಸಂಪೂರ್ಣವಾಗಿ ಬಿಜೆಪಿಯನ್ನ ತಿರಸ್ಕಾರ ಮಾಡಬೇಕು. ಯಾವನೇ ಚುನಾವಣೆ ನಿಂತ್ಕೊಳ್ಳಿ, ಯಾವ ಕಾರಣಕ್ಕೂ ಕೂಡ ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು, ಬಡವರು, ರೈತರು, ಮಹಿಳೆಯರು, ಕಾರ್ಮಿಕರು, ಅಲ್ಪಸಂಖ್ಯಾತರು ಅವ್ರು ಯಾರು ಕೂಡ ಬಿಜೆಪಿಗೆ ಒಂದು ಓಟು ಕೂಡ ಹಾಕಬಾರದು. ನಾನು ಮುಖ್ಯಮಂತ್ರಿ ಆಗಿದ್ದೆ, ಸಂವಿಧಾನದ ಪ್ರಕಾರ ಅಸಮಾನತೆಯನ್ನ ನಿರ್ಮಾಣ ನಿವಾರಣೆ ಮಾಡಬೇಕು ಅಂತೇಳಿ 2013ರಲ್ಲೇ ಕರ್ನಾಟಕದ ಇತಿಹಾಸದಲ್ಲಿ ದಲಿತರಿಗೆ ಅವರ ಜನಸಂಖ್ಯೆಗೆ ಅನುಗುಣವಾಗಿ ವಾಲ್ಮೀಕಿ ಜನಾಂಗದವರಿಗೆ ಮತ್ತು ಪರಿಶಿಷ್ಟ ಜಾತಿಯವರಿಗೆ SCP ಮತ್ತು TSP ಹಣ ಖರ್ಚು ಮಾಡಬೇಕು ಅಂತೇಳಿ ಕಾನೂನು ಮಾಡಿದವರು ಕರ್ನಾಟಕದ ಇತಿಹಾಸದಲ್ಲಿ ಸಿದ್ದರಾಮಯ್ಯನ ಸರ್ಕಾರ ಅಂತಕ್ಕಂಥದ್ರೆ ಮರೀಲಿಕ್ಕೆ ಸಾಧ್ಯ. ಇನ್ನು ಯಾರಾದರೂ ಮಾಡಿದ್ರೆ ಹೇಳಿ ನೋಡೋಣ. ಯಡಿಯೂರಪ್ಪ ಮಾಡಿದ್ರ? ಜಗದೀಶ್ ಶೆಟ್ಟರ್ ಮಾಡಿದ್ರ? ಸದಾನಂದ ಗೌಡ ಮಾಡಿದ್ರ? ಬಸವರಾಜ ಬೊಮ್ಮಾಯಿ ಮಾಡಿದ್ರ? ಮತ್ತೆ ಓಟ್ ಕೊಡ್ಬೇಕ ಅವರಿಗೆ? ನಿಮಗೆ ಕಾಂಟ್ರಾಕ್ಟ್ ನಲ್ಲಿ ಮೀಸಲಾತಿ ಕೊಡಬೇಕು ಅಂತೇಳಿ ಕಾನೂನು ಮಾಡಿದವರು ಇಡೀ ದೇಶದಲ್ಲಿ ಸಿದ್ದರಾಮಯ್ಯನ ಸರ್ಕಾರ, ಮೊದಲನೇ ಸರ್ಕಾರ.